ಆತ್ಮರೇ ನನ್ನನ್ನ ನನ್ನನ್ನ ಒಂದೇ ಮತ್ತೆ ಹೇಳ್ತೀನಿ, ನನಗೆ ಗೊತ್ತಿಲ್ಲದಂಗೆ ನಾನು ತಂದು ಸಮುದ್ರಕ್ಕೆ ಹಾಕಿದ್ರು. ನಾನು ಎಲ್ಲೋ ಇದ್ದೆ, ನಾನು ಎಲ್ಲೋ ನನ್ನ ಕುಟುಂಬ ಜೊತೆಗಿಟ್ಕೊಂಡು ನಾನು ಅಧಿಕಾರದಲ್ಲಿ ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ನನ್ನನ್ನ ಕಂದು ನೀವು ಬಿಸಾಕಿದ್ರಿ. ಬಿಸಾಕಿದ ಮೇಲೆ ಚಂದ್ರಶೇಖರನ್ನ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ ಚಂದ್ರಶೇಖರನ್ನ? ಅವನನ್ನ ತುರುದು ತುರುದು ಸಾಯಿಸಕ್ ಪ್ರಯತ್ನ ಮಾಡಿದ್ರಿ. ಒಂದು ನಿಮಿಷ ಹೇಳ್ತೀನಿ, ನನಗೆ ನನಗೆ ಕೈ ಕಾಲು ಬಡ್ಕೊಂಡು 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 ನಾನು ಇಜಾರ್ ತರಬೇಕಾದ್ರೆ ನನಗೆ ಮತ್ತೆ 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 ತುಳಿತಾ ಬಂದ್ರೆ ನಿಮ್ಮೆಲ್ಲರ ಶಕ್ತಿಯಿಂದ, ಗೌಸಿದ್ದೇಶ್ವರ ಶಕ್ತಿಯಿಂದ, ನಾನು ಮರ್ದಾನಲ್ಲಿ ದರ್ಗಾದ ಶಕ್ತಿಯಿಂದ ನಾನು ಈಸಿ 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 ದಡಕ್ ಬರ್ತಾ ಇದ್ದೇನೆ, ದಡಕ್ ಬರ್ತಾ ಇದ್ದೇನೆ. ದಡ ಕೇವಲ ಕೇವಲ ನಿಮ್ಮ ಕೈ ಎಳ್ತುಡಿದೆ, ನೀವು ಕೈ ಕಟ್ಟಿ ಹೇಳುವೆ ನಿಮ್ಮ ಮನೆ ನಿಮ್ಮ ಮನೆಗೆ ಬರ್ತೀನಿ. ಅಭಿವೃದ್ಧಿಯ ಕನಸನ್ನ ಹೊತ್ಕೊಂಡು ಬಂದವನು. ಆದರೆ ತಮಗೆ ಗೊತ್ತಿದೆ ಚಂದ್ರಶೇಖರ ಯಾವ ಪಕ್ಷದಲ್ಲಿದ್ದ, ಯಾವ ಪಕ್ಷಕ್ಕೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ದ. 10 ವರ್ಷಗಳ ಕಾಲ ತನ್ನ ಕುಟುಂಬವನ್ನು ಮರೆತು, ಆರೋಗ್ಯವನ್ನು ಮರೆತು, ತನ್ನ ಸರ್ವಸ್ವವನ್ನು ಮರೆತು ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡು, ಅದು ಒಂದು ಭಾಗ ಅವಮಾನ ಅಪಮಾನ. ಚಂದ್ರಶೇಖರ್ ಯಾವುದೇ ಫೋಟೋ ಕಾಣಬಾರ್ದು, ಚಂದ್ರಶೇಖರ್ನ ಫೋಟೋ ಯಾವ ಫ್ಲೆಕ್ಸ್ ಅಲ್ಲಿ ಹಾಕಬಾರ್ದು, ಚಂದ್ರಶೇಖರ್ ಮನೆಗೆ ಯಾರು ಹೋಗಬಾರ್ದು, ಚಂದ್ರಶೇಖರ್ ಯಾವ ವೇದಿಕೆ ಮೇಲೆ ಬರಬಾರ್ದು. ಇಷ್ಟೆಲ್ಲ ಷಡ್ಯಂತ್ರ ಮಾಡಿಕೊಂಡು ಸ್ವಾಮಿ ನನಗೆ 2018 ಈ ಕ್ಷೇತ್ರದ ಶಾಸನ ಆಗದಂತ ಅವಕಾಶ ಇತ್ತು. ಅವತ್ತಿನ ಸಂದರ್ಭದಲ್ಲಿ ನನಗೆ ಟಿಕೆಟ್ ಬಿ ಫಾರ್ಮ್ ತಪ್ಪಿದಾಗ ನನಗೆ ಕುಮಾರಣ್ಣ ಅವರು ಫೋನ್ ಮಾಡಿದ್ರು, ಚಂದ್ರಶೇಖರ್ ನೀ ಬಂದ್ಬಿಡು, ನೀನು ಕೊಪ್ಪಳದ ಕ್ಷೇತ್ರಕ್ಕೆ ಶಾಸಕ ಆಗ್ತೀಯ, ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಸಚಿವರು ಅಂತ ಹೇಳಿದ್ರು. ನಾನು ಮಾತು ಕೇಳಲಿಲ್ಲ. ತದನಂತರ ಸನ್ಮಾನ್ಯ ಈ ದೇಶ ಕಂಡಂತ ಅಪರೂಪದ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ನನಗೆ ಖುದ್ದಾಗಿ 2 ಸರಿ ಫೋನ್ ಮಾಡಿದ್ರು. ನಾನು ಅಪ್ಪಾಜಿ ಇರಲಿ ಇದೇ ಪಕ್ಷ ಇರ್ತೀನಿ ಅಂತ ಹೇಳಿದೆ. ಆದರೆ ಪಕ್ಷಕ್ಕಿದ್ದೆ, ಪಕ್ಷಕ್ಕೆ ದುಡಿದೆ. 2019 ನಿಮ್ಮನ್ನ ಲೋಕಸಭೆ ಚುನಾವಣೆ ಕಳಿಸಿದ್ದು ನಾವೇ. ಕೊಪ್ಪಳದ ಜನತೆ, ಸನ್ಮಾನ್ಯ ಹಿರಿಯರು, ಲೋಕಸಭಾ ಸಂಸದರಾದ್ರೆ ನಮ್ಮ ಮನೆಯ ಮಗ ಸಿವಿ ಚಂದ್ರಶೇಖರ್ಗೆ ಯಾವುದೇ ಕಾರಣಕ್ಕೆ ಅವಕಾಶ ಬಂದೇ ಬರುತ್ತೆ ಅಂದ್ಕೊಂಡು ಅತ್ಯಂತ ಅತ್ಯಂತ ಆತ್ಮವಿಶ್ವಾಸದಿಂದ ನೀವೇನು 2018 ಹಠ ಮಾಡಿ ನನ್ನ ಬಿ ಫಾರ್ಮ್ ತಪ್ಪಿಸಿ ನಿಮ್ಮ ಕುಟುಂಬಕ್ಕೆ ತಗೊಂಡ್ರಲ್ಲ, ಅವತ್ತು ಖುದ್ದು ಖುದ್ದು ಪ್ರಧಾನಮಂತ್ರಿಗಳ ನಂತರ ಮೋದಿಜಿಯವರು ಒಂದು ಇಲ್ಲಿ ಪ್ರಚಾರ ಮಾಡಿದ್ರೆ ನಿಮ್ಮ ಹಠಕ್ಕೆ ಕೊಪ್ಪಳ 27,000 ಮತಗಳನ್ನು ಸೋತಿದ್ರೆ ಗೊತ್ತಿರಲಿ ನಿಮಗೆ, 27,000 ಮತ. ತದನಂತರ ನಾವು ನಿಮಗೆ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಗ್ತಿರಲಿಲ್ಲ, ಅರ್ಥ ಮಾಡ್ಕೊಡ್ರಿ ನೀವು. ನಾವು ಎಲ್ಲ ಹೋಗಿ ಪಾಪ ನಮ್ಮ ಡಾಕ್ಟರ್ ಬಸವರಾಜ್ ಟಿಕೆಟ್ ಸಿಕ್ಕಿತ್ತು ಸ್ವಾಮಿ, ಇರಲಿ ಗೊತ್ತಿರಲಿ ನಿಮಗೆ. ಇವರು ನಮಗೆ ಕಣ್ಣಲ್ಲಿರಾಕಿ ಕಣ್ಣಿಲ್ಲರ ಹಾಕಿ ನಾವು ಹೋಗಿ ಇಲ್ಲ ಹಿರಿಯರದೇನ ನಮ್ಮ ತಂದೆ ಸಾಮಾನ್ರವರು ಅವ್ರು ಟಿಕೆಟ್ ಕೊಡಂತ ನಾವು ಹೋಗಿ ಕೈ ಕಾಲು ಬಿದ್ದವ್ರಿಗೆ ಟಿಕೆಟ್ ಕೊಡಿಸ್ತೀವಿ, ಟಿಕೆಟ್ ಕೊಡಿಸಿ ಬಿ ಫಾರ್ಮ್ ತಗೊಂಡು ಕೊಪ್ಪಳಕ್ಕೆ ಬಂದ್ವಿ. ಕೊಪ್ಪಳಕ್ಕೆ ಬಂದ ನಂತರ ಕೊಪ್ಪಳದ ಉಸ್ತುವಾರಿ ನನಗೆ ನೀಡಿದ್ರು. ನಾನು ಅವತ್ತು ಹೇಳಿದೆ ಮೋದಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ, ಈ ರಾಜ್ಯಕ್ಕೆ ಬರ್ತಾರೆ, ಗಂಗಾವತಿ ಬರ್ತಾರೆ, ಆದ್ರೆ ನಮ್ಮ ಕೊಪ್ಪಳ ಕ್ಷೇತ್ರ ಸುಲಭ ಇಲ್ಲ. ನನಗೆ ಇವತ್ತು ಉಸ್ತುವಾರಿ ಕೊಟ್ಟಿದ್ದಾರೆ ಕೊಪ್ಪಳದ ಮತದಾರರು, ದಯವಿಟ್ಟು ನನ್ನ ಮಾನ ಉಳಿಸಿ ನೀವು. ನಾವು ಯಾವುದೇ ಕಾರಣಕ್ಕೂ 27,000 ಮತಗಳಂತರಂತೇವೆ. ಈ ಕೊಪ್ಪಳ ಕ್ಷೇತ್ರ ಬಹಳಷ್ಟು ಸೂಕ್ಷ್ಮ ಕ್ಷೇತ್ರ. ಇಡೀ ಸ್ವಾತಂತ್ರ್ಯ ಬಂದ ನಂತರ ಕೊಪ್ಪಳದಲ್ಲಿ ಬಿಜೆಪಿ ಬಂದ್ರೆ ಕೇವಲ ಒಂದೇ ಒಂದು ಸಾರಿ ಕೊಪ್ಪಳಕ್ಕೆ ಮೋದಿ ಬರಬೇಕಾದ್ರೆ ನಿಮ್ಮ ಮಗನ ಮಕ್ಕ ನೋಡಿ ನಿಮ್ಮ ಸಿವಿ ಚಂದ್ರಶೇಖರ್ ಮಾನ ಕಾಪಾಡಿದ್ಕೊಂಡು ನಾವು ಕೈ ಕಾಲು ಬಿದ್ದುಕೊಂಡು ಜನರ ಹತ್ರ ಬೇಡ್ಕೊಂಡಾಗ ಕೊಪ್ಪಳದ ಜನ ಗೌರವ ಕೊಟ್ಕೊಂಡು ನಮಗೆ 13,000 ಮತಗಳ ಅಂತರಿಂದ ಗೆಲ್ಲಿಸ್ತರು.
ಗೆದ್ದ ಮೇಲೆ ಅನೇ ಸ್ವಾಮಿ ಗೆದ್ದ ನಂತರ ಚಂದ್ರಶೇಖರ್ ಯಾರ ಸ್ವಾಮಿ ಅವನು ನಮ್ಮ ತಾಕತ್ತಿನ ಬಂದಿದ್ದೀವಿ ಸ್ವಾಮಿ ನಿಮ್ಮ ತಾಕತ್ತಿದ್ರೆ ನಿಮ್ಮ ಮಗನ ಗೆಲ್ಲಿಸಬೇಕಾಗಿತ್ತು ಶಾಸಕ ಏನು ಮಾಡಬೇಕಾಗಿತ್ತು ಸ್ವಾಮಿ ನಮಗೆ ಶಾಸಕ ಆಗಿದ್ರೆ ನಮಗೆ ಏನು ತೊಂದರೆ ಇಲ್ಲ ಆಗಿ ನಾವು ಪಕ್ಷದಲ್ಲಿ ಇದ್ದೀವಿ ಅದಕ್ಕೆ ನಮ್ಮ ಅಪ್ಪ ಸರಿ ಇಲ್ಲ ಅಪ್ಪ ಸರಿ ಇಲ್ಲ ಆದರೆ ಕೊಪ್ಪಳದ ಜನರ ಭಾವನೆಗಳ ವಿರುದ್ಧವಾಗಿ ಕೊಪ್ಪಳದ ಮತದಾರ ಯಾವುದು ಲೆಕ್ಕಿಸದೆ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಅಡಕ್ಕಾಗಿ ಮಾಡ್ತಿರಲ್ಲ ಇದು ಯಾವತ್ತೂ ಜನ ಮೆಚ್ಚೋದಿಲ್ಲ ಇದು ಯಾವತ್ತೂ ಜನ ಮೆಚ್ಚೋದಿಲ್ಲ ಮತ್ತು ನಾನೆಲ್ಲ ಸಹಿಸಿಕೊಂಡೆ ಸಹಿಸಿಕೊಂಡೆ ಅವತ್ತಿನಿಂದ ಇವತ್ತುವರೆಗೂ ನೀವು ಮಾಡಿದ್ದೀರಿ ಸ್ವಾಮಿ ನನಗೆ ನಾನು ಏನು ತಪ್ಪು ಮಾಡ್ತೆ ನಾನು ಏನು ತಪ್ಪು ಮಾಡ್ತೆ ಅವತ್ತಿನಿಂದ ಇವತ್ತುವರೆಗೂ 5 ವರ್ಷಗಳ ಚಂದ್ರಶೇಖರ್ಗೆ ಇನ್ನಿಲ್ಲದ ನೋವು ಇನ್ನಿಲ್ಲದ ಸಂಕಟ ಯಾವರೇ ಕಾರಣಕ್ಕೆ ಅವನು ಬೆಳೆಯಬಾರದು ಅವನೇನು ಸ್ವಾಮಿ ಬಚ್ಚ ಅವನು ಅವನು ರಾಜಕಾರಣಿನಾ ಅಂತ ತಿಳ್ಕೊಂಡು ನೀವು ಅಪಾಶ ಮಾಡ್ತೀರಿ ಸ್ವಾಮಿ ನನ್ನ ಆದರೆ ಚಂದ್ರಶೇಖರ್ ಸಣ್ಣ ಗಿಡಲ ಸಮೇ ನನ್ನ ಕೊಪ್ಪಳದ ಮತದಾರರನ್ನ ಪೋಷಿಸಿ ಬೆಳೆಸಿ ಇವತ್ತು ಎಂಆರ್ ಆಗಿದ್ದಾರೆ ಎಂಆರ್ ಆಗಿ ಬೆಳೆಸಿದ್ದಾರೆ ಇದೇ 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 ಮೇ 13 ರಂದು ತೋರಿಸ್ತಾರೆ ಕೊಪ್ಪಳದ ಜನ ಸ್ವಾಭಿಮಾನ ಜನ ಕೊಪ್ಪಳದ ಜನ 13ನೇ ತಾರೀಕು ಅವತ್ತು ಚುನಾವಣೆಯ ಫಲಿತಾಂಶ ಫಲಿತಾಂಶ ತೋರಿಸ್ತಾರೆ ತೋರಿಸ್ತಾರೆ ಸ್ವಾಮಿ ಇವತ್ತು ಕೊಪ್ಪಳದ ಚಂದ್ರಶೇಖರ್ಗೆ ಪಾರ್ಟಿ ಅನ್ಯಾಯ ಮಾಡಿಲ್ಲ ಸ್ವಾಮಿ ಪಾರ್ಟಿ ಎಲ್ಲೊಂದು ಕಡೆ ಬೆಂಡ್ ಆಗಿದೆ ಅದ್ರ ಬಗ್ಗೆ ನಾನು ಮೃದು ಸ್ವಭಾವ ತೋರಿಸೋದು ಮೃದು ತೋರಿಸೋದಿಲ್ಲ ಆದರೆ ನಮ್ಮ ಕೊಪ್ಪಳದ ಮತದಾರ ಸ್ವಾಭಿಮಾನಿ ಮತದಾರ ಅಭಿವೃದ್ಧಿಯ ಪರವಾಗಿ ನಿಂತ ಮತದಾರ ಎರಡು ಎರಡು ಕುಟುಂಬಗಳನ್ನ 30 ವರ್ಷಗಳ ಬಂಧನದಿಂದ ಬಿಡಿಸಬೇಕಂತ ಹೇಳ್ಕೊಂಡು ಇವತ್ತು ಒಕ್ಕೋರಿಂದ ಒಕ್ಕೋರಿಂದ ನಮ್ಮ ಸಹೋದರನಿಗೆ ಅನ್ಯಾಯವಾಗಿದೆ ನಮ್ಮ ಸಹೋದರ ಅನ್ಯಾಯವಾಗಿದೆ ಅವನು 9 ವರ್ಷ ಕಷ್ಟಪಟ್ಟು ಎಲ್ಲ ಮಾಡ್ಕೊಂಡು ಸರ್ವ ಜನಾಂಗ ಜೊತೆಗೆ ತಾಳ್ಮೆಯಿಂದ ಎಲ್ಲ ಕಷ್ಟಗಳ ಸ್ಪಂದಿಸಿ ಅವನಿಗೆ ಎರಡು ಬಾರಿ ಶಾಸಕರಾಗತಕ್ಕಂತ ಅವಕಾಶ ತಪ್ಪಿಸಂತ ನೀವು ನಾವು ಯಾವುದೇ ಕಾರಣಕ್ಕೆ ಯಾರು ಅನ್ಯಾಯ ಮಾಡಲಿ ಯಾರೇ ಅನ್ಯಾಯ ಮಾಡಲಿ ಆದರೆ ನಮ್ಮ ಕೊಪ್ಪಳ ಜನತೆ ನ್ಯಾಯ ಕೊಟ್ಟೇ ಕೊಡ್ತೀವಿ ಕೊಟ್ಟೇ ಕೊಡ್ತೀವಿ ಅಂತ ನನಗೆ ಶಕ್ತಿಯನ್ನು ನೀಡಿ ಶಕ್ತಿಯನ್ನು ನೀಡಿ ನನಗೆ 22 ರಿಂದ ನಾನು ಚುನಾವಣೆ ಪ್ರಚಾರ ಚಾಲು ಮಾಡಿದೆ ಇವತ್ತಿಗೆ 10 ದಿವಸ 10 ದಿವಸದಲ್ಲಿ 95 ಹಳ್ಳಿ ಸುತ್ತಿದ್ದೇನೆ 95 ಹಳ್ಳಿಯಲ್ಲಿ ಯಾವ ಹಳ್ಳಿ ಕೂಡ ಇವತ್ತು ಚಂದ್ರಶೇಖರ್ಗೆ ಸ್ವಾಗತ ಮಾಡತಕ್ಕಂತ ಸಂದರ್ಭ ಒಂದೊಂದು ಗ್ರಾಮಕ್ಕೆ 500,000 ಜನಗಟ್ಟಲೆ ನನ್ನನ್ನ ಸ್ವಾಗತ ಮಾಡಿ ಎದುರುಗಡೆ ನೀವು ನಿಮ್ಮ ಜೊತೆ ನಾವಿದ್ದೇವೆ ಅವ್ರು ಮಾಡ್ತಕ್ಕಂತ ಸ್ವಾಗತ ಸ್ವಾಮಿ ಕೆಕೆ ಸಿಳ್ಳೆ ಹೂವಿನ ರಾಶಿ ಮೆರವಣಿಗೆ ಹೆಗಲ ಮೇಲೆ ಎತ್ಕೊಂಡು ಓಡಾಡೋದು ಹೆಗಲ ಮೇಲೆ ಎತ್ಕೊಂಡು ಓಡಾಡೋದು ಊರು ತುಂಬಾ ಸ್ವಾಮಿ ಇದೆಲ್ಲ ಜನರ ಪ್ರೀತಿ ಜನರ ವಿಶ್ವಾಸ ಜನರ ಬದಲಾವಣೆಗೋಸ್ಕರ ಇವತ್ತು ಚಂದ್ರಶೇಖರ ಇವತ್ತು ಆ ಜನ ಇವತ್ತು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಚಂದ್ರಶೇಖರ ಸ್ವಭಾವ ಗೊತ್ತು ಚಂದ್ರಶೇಖರ್ ಅಂತ ಅನ್ನೋದು ಗೊತ್ತು ಈಗಾಗಲೇ ನಮ್ಮ ಕೊಪ್ಪಳದ ಜನ ರೋಷವಾಗಿದ್ದಾರೆ ರೋಷವಾಗಿದ್ದಾರೆ ಒಂದು ಕಡೆ ಕಾಂಗ್ರೆಸ್ 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದೆ ಅಭಿವೃದ್ಧಿ ವಂಚಿತ ಕೊಪ್ಪಳ ಜಿಲ್ಲೆ 25 ವರ್ಷ ಸ್ವಾಮಿ ಇವತ್ತು 25 ವರ್ಷ ಮುಗಿದು 26ನೇ ವರ್ಷ ಇಡೀ ರಾಜ್ಯದಲ್ಲಿ ಕೊಪ್ಪಳ ಒಂದು ಜಿಲ್ಲೆ ನಮಗೆ ನಾಚಿಕೆ ಆಗಿದೆ ಸ್ವಾಮಿ ಬೆಂಗಳೂರಲ್ಲಿ ಹೋಗಿದಾಗ ಅಥವಾ ಬೇರೆ ಮೈಸೂರಲ್ಲಿ ಹೋದಾಗ ಮಂಗಳೂರಲ್ಲಿ ಹೋದಾಗ ನಾವು ಕೊಪ್ಪಳದವ್ರು ಅಂತ ಕೇಳಿದ್ರೆ ಕೊಪ್ಪನ 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 ಅಂತ ಕೇಳ್ತಾರೆ ಸ್ವಾಮಿ ಎಲ್ಲಿ ಇಟ್ಟಿದ್ರು ನಿಮ್ಮ ಕೊಪ್ಪಳ ಸ್ಥಾನನ ಇವತ್ತು ನಾವು ಕೊಪ್ಪಳ ಅಂತ ಹೇಳಬೇಕಾದ್ರೆ ಅವರಿಗೆ ರೆಫರೆನ್ಸ್ ಕೊಡ್ಬೇಕಾಗಿದ್ದು ಸ್ವಾಮಿ ನಾವು ಕೊಪ್ಪಳ ಗವರ್ಮೆಂಟ್ದವರು ನಮಗೆ ಅಂಜನಾದ್ರಿ ಬೆಟ್ಟ ಹಂಪಿ ತೋರಿಸಿ ಸ್ವಾಮಿ ನಾವು ಹಂಪಿ ಮದ್ದಳೆ ದರ್ಗಾ ಕೊಪ್ಪಳ ಕೋಟೆ ಅಂದ್ರೆ ಒಂದು ಜಿಲ್ಲೆಯಾಗಿ 25 ವರ್ಷ ಕೂಡ ರಾಜ್ಯದಲ್ಲಿ ಗುರುಸಗಂದ ಕೆಲಸ ಮಾಡಲಿಲ್ಲ
ಇವತ್ತು ಕೊಪ್ಪಳದಲ್ಲಿ ನೂರಾರು ಫ್ಯಾಕ್ಟರಿ ಇದ್ರೂ ಕೂಡ ನೀವು ಆ ಫ್ಯಾಕ್ಟರಿಗಳನ್ನೆಲ್ಲ ಕೈಗೊಂಬೆ ಇಟ್ಕೊಂಡು ನಮ್ಮ ವಿದ್ಯಾವಂತರಿಗೆ ಉದ್ಯೋಗ ಕೊಡಿಸ್ತಾ ಕೆಲಸ ಮಾಡ್ತಾ ಇಲ್ಲಿವು. ನಿಮ್ಮ ಅಭಿವೃದ್ಧಿಯನ್ನ ನೋಡಿ 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 ಸ್ವಾಮಿ, ಒಂದು ರಸ್ತೆ ಯಾವ ರಸ್ತೆ ಇಲ್ಲ, ಕುಡಿಯ ನೀರಿಲ್ಲ, ಶೌಚಾಲಯ ಇಲ್ಲ. ನಿಮ್ದು ಕೇವಲ ಅಭಿವೃದ್ಧಿ ಫ್ಲೆಕ್ಸ್ ಅಲ್ಲಿ ಮಾತ್ರ ನೋಡ್ತೇವೆ ಅಷ್ಟೇ ಹೊರತು ಯಾವುದು ಕಾರಣಕ್ಕೆ ಅನುಷ್ಠಾನ ಆಗಿಲ್ಲ. ಇವತ್ತು ಜನಗಳು ಶಾಪ ಶಾಪ ಆಗ್ತಾ ಇದ್ದಾರೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸನ್ಮಾನ್ಯ ಹಿರಿಯರು, ನಾನು ಇವತ್ತು ಕೂಡ ನಾನು ಹಿರಿಯರಿಗೆ ನನ್ನ ತಂದೆ ಸಮ್ಮಾನ ಕೊಟ್ಟಿದ್ದೀನಿ, ನನ್ನ ತಂದೆ ಕೊಟ್ಟಂತ ಗೌರವ ಮುಂದೆ ಕೂಡ ಕೊಡ್ತೀನಿ. ಆದರೆ ನನ್ನ ಜೀವನದಲ್ಲಿ ರಾಜಕೀಯ ಅನ್ಯಾಯವಾದಕ್ಕೆ ನಾನು ಮಾತಾಡಲೇಬೇಕು, ಇವತ್ತು ಮಾತನಾಡ್ತೇನೆ. ಆದರೆ ವೈಯಕ್ತಿಕವಾಗಿ ನಿಮಗೆ ನಾವು ಗೌರವ ಕೊಡ್ತೇನೆ. ಆದರೆ ನೀವು ಮಾಡ್ತಕ್ಕಂತ ನಮ್ಮಂತ ಯುವಕರಿಗೆ ಮಾರ್ಗದರ್ಶಿ ಆಗುವಂತವ್ರು ನೀವು, ಮಾಡ್ತಕ್ಕಂತ ದಾರಿ ಸರಿಯಿಲ್ಲ. ಹಠ ಇರ್ಬೇಕು ಮನುಷ್ಯರಿಗೆ, ಸ್ವಾರ್ಥ ಇರೋ ಮನುಷ್ಯರಿಗೆ ಪ್ರತಿಯೊಬ್ಬರು ಬರುತ್ತೆ. ಆದರೆ ಅದು ಅತಿಯಾದಾಗ ಯಾರಿಗೂ ಒಳ್ಳೆಯದಿಲ್ಲ, ಯಾರಿಗೂ ಒಳ್ಳೆಯದಿಲ್ಲ. ಇವತ್ತು ನನಗೆ ಇಷ್ಟೆಲ್ಲ ನೋಡಿದಾಗ ನನಗೆ 17ನೇ ತಾರೀಕು ಕುಮಾರಣ್ಣವರು ಚಂದ್ರಶೇಖರ್ ನನಗಿನ್ನು ಗೊತ್ತಾಗಿರಲಿಲ್ಲ ಟಿಕೆಟ್ ತಪ್ಪಿದಂತೆ. ಎಷ್ಟೊಂದವರಿಗೆ ಮಾಹಿತಿ ಇರ್ತದೆ ನೋಡಿ, ಚಂದ್ರಶೇಖರ್ ನಿನಗೆ ಟಿಕೆಟ್ ಆಗಿಲ್ಲ, ಅದು ಬೇರೆಯವರಿಗಾಗಿದೆ ಟಿಕೆಟು. ನಾನು ಸೌಧ ತಿನ್ನದೇನೆ ನಿನ್ನೇನು ಬಿಟ್ಟಾಗ ನೆಸಿಟ್ಟಿಲ್ಲ, ಅಲ್ಲಿ ಮನೆಯಲ್ಲಿ ಬಿ ಫಾರ್ಮ್ ಇದೆ, ಹೋಗಿ ಬಿ ಫಾರ್ಮ್ ತಗೊಂಬ ಅಂತ ಹೇಳಿದ್ರು. ಇದು ಇದು ಪ್ರಾದೇಶಿಕ ಪಕ್ಷಕ್ಕೂ ಮತ್ತು ರಾಷ್ಟ್ರೀಯ ಪಕ್ಷಕ್ಕಿರ್ತಕ್ಕ ವ್ಯತ್ಯಾಸ. ಇವತ್ತು ಕುಮಾರಣ್ಣವ್ರು ಏನು, ಚಂದ್ರಶೇಖರ್ ಅವರೇ ನಂಗೆ ಕಾಯ್ಬೇಡಿ ನೀವು, ಮನೆಯಲ್ಲಿ ಬಿ ಫಾರ್ಮ್ ಇದೆ ತಗೊಂಬ ಅಂತ ಹೇಳಿದ್ರು. ಅಂತ ಪಕ್ಷಕ್ಕೆ ಬಂದಂತವನು ಈಗಾಗಲೇ ಎರಡು ಪಕ್ಷದ ಅಭ್ಯರ್ಥಿಗಳು ಸೋಲಿನ ಹತಾಶೆಯಿಂದ ಅವ್ರು ಮಾತನಾಡ್ತಕ್ಕದ್ದು ಒಂದಲ್ಲ ಎರಡಲ್ಲ. ಒಂದು ಕಡೆಗೆ ಕಾಂಗ್ರೆಸ್ನವರು ಸ್ವಾಮಿ ಚಂದ್ರಶೇಖರ್ ಆರ್ ಎಸ್ ಎಸ್ ಪರವಾಗಿದ್ದಾರೆ, ಅವರು ಮತ್ತೆ ಮುಸ್ಲಿಂ ಬಾಂಧವರಿಗೆ ಹೇಳ್ತಾರಂತೆ, ಅವರು ಮತ್ತೆ ಬಿಜೆಪಿಗೆ ಹೋಗ್ತಾರಂತ ಹೇಳ್ತಾರಂತೆ. ಸ್ವಾಮಿ ನಾ ಒಂದು ಮಾತು ಹೇಳ್ತೀನಿ, ಇವತ್ತು ಜನರು ಯಾರು ದಡ್ಡ್ರಿಲ್ಲ, ನೀವು ಇದೇ ರೀತಿ ಜನರಿಗೆ ಮಂಕು ಬೂದಿ ನೆಲೆಸಿ, ಜನರಿಗೆ ಬಟ್ಟೆನ ಕಟ್ಟಿ, ಕಣ್ಣಿಗೆ ಬಟ್ಟೆನ ಕಟ್ಟಿ, ಜನರಿಗೆ ಮೂಗಿಗೆ ತುಪ್ಪವನ್ನು ಸವರಿ, ನೀವೀಗಾಗಲೇ 25 ವರ್ಷ ಅಧಿಕಾರ ಮಾಡಿದಿರಿ. ಸನ್ಮಾನ್ಯ ಶಾಸಕರಿಗೆ ಹೇಳ್ತೀನಿ, ನಿಮಗೆ ನಿಮ್ಮ ಆಟ ನಡೆಯೋದಿಲ್ಲ. ಅಲ್ಲ ಸ್ವಾಮಿ, 10 ವರ್ಷ ಶಾಸಕರಾದವರು, 2 ಬಾರಿ ಜಡ್ಪಿ ಅಧ್ಯಕ್ಷ ಆದವರು, ಒಂದು ಪಕ್ಷದಿಂದ ಟಿಕೆಟ್ ತಗೊಂಡ ನಂತರ ಇನ್ನೊಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ಅಷ್ಟು ಹೊಂದಿದಿಲ್ವಾ ಸ್ವಾಮಿ? ನಮ್ಮ ಜನರು ಮುಗ್ದ್ರು, ನಮ್ಮ ಜನರು ಒಳ್ಳೆಯವರು, ನಮ್ಮ ಜನರು ಒಳ್ಳೆಯವರು ಸ್ವಾಮಿ. ರಸ್ತೆ ಇಲ್ಲ ಸುಮ್ಮನಿರ್ತಾರೆ, ನೀರಿಲ್ಲ ಸುಮ್ಮನಿರ್ತಾರೆ, ನೀವೇನು ಅಭಿವೃದ್ಧಿ ಮಾಡಿ ಸುಮ್ಮನಿರ್ತಾರೆ ಸ್ವಾಮಿ? ಈಗ ಜನರು ಎಚ್ಚರವಾಗಿದ್ದಾರೆ, ನಿಮಗೆ ಓದಲ್ಲೆಲ್ಲ ತಿರಸ್ಕಾರ ಬಹಿಷ್ಕಾರ, ತಿರಸ್ಕಾರ ಬಹಿಷ್ಕಾರ. ಆದರೆ ಚಂದ್ರಶೇಖರ್ಗೆ ಏನು, ನಾನೊಬ್ಬ ಶಾಸಕನಾಗಿಲ್ಲ, ನಾನೊಬ್ಬ ಯಾವುದು ಅಧಿಕಾರವಿಲ್ಲ, ನನ್ನ ಸೇವೆಯನ್ನು ನೋಡಿಕೊಂಡು ನನ್ನ ನಿಷ್ಠೆಯನ್ನು ನೋಡಿಕೊಂಡು ಪ್ರತಿ ಗ್ರಾಮಕ್ಕೆ ಪ್ರತಿ ಗ್ರಾಮಕ್ಕೆ ಹೋದ್ರೆ ಸ್ವಾಮಿ ಸತ್ಕಾರ ಸತ್ಕಾರ ಅಂತ ಜನಗಳಿಗೆ ದಾರಿ ತರಿಸಕ್ಕೆ ಕೆಲಸ ಮಾಡಬೇಡಿ. ಇನ್ನೊಂದು ಕಡೆಗೆ ಹೇಳ್ತಾರೆ ಸನ್ಮಾನ ಹಿರಿಯರು, ಸ್ವಾಮಿ ಚಂದ್ರಶೇಖರ ಅಧಿಕಾರದಲ್ಲಿದ್ದ ಅವನು 100 ಕೋಟಿ ಹೊಡೆಯ ದುಡ್ಡು ಕೊಡ್ತಾನೆ, ಜನ ಕಳಿಸ್ತಾನೆ, ಅವನ ಮಾತು ಕೇಳಬೇಡಿ ಸ್ವಾಮಿ. ಇವತ್ತು ಬಹಿರಂಗ ಸಭೆಯಲ್ಲಿ ನಾನು ಒಂದು ಚಾಲೆಂಜ್ ಮಾಡ್ತೇನೆ ನಿಮಗೆ, ಚಂದ್ರಶೇಖರ್ನ ಹಣ ಇದೆ ಅಂತ ನಿಮ್ಗೆ ಇವತ್ತು ಗೊತ್ತಾಯ್ತು ಸ್ವಾಮಿ? ಸ್ವಾಮಿ ಚಂದ್ರಶೇಖರದ ಹಣ ಇಲ್ಲ, ಚಂದ್ರಶೇಖರದ ಜನ ಇದ್ದಾರೆ. ಒಂದು ಹೇಳ್ತೇವೆ ಸ್ವಾಮಿ, ನಾನು ಯಾವುದು ಕದ್ದು ಮುಚ್ಚಿ ಮಾಡ್ತಕ್ಕದ್ದಿರಲಿಲ್ಲ, ನಾನು ಯಾರು ಲೆಕ್ಕ ಕೊಡ್ಬೇಕು ಲೆಕ್ಕ ಕೊಟ್ಟಿದೆ. ಮತ್ತು ಚುನಾವಣೆಯ ಒಂದು ಇದಕ್ಕೆ ಅಫಿಡವಿಟ್ ಕೊಟ್ಟಿದ್ದೀನಿ, ಅಲ್ಲಿ ಕೊಡ್ತಾ ನೋಡ್ಕೋಬಹುದು. ನೀವು ಸಂಸದರಿದ್ದೀರಿ, ನೀವು ಮನಸ್ಸು ಮಾಡಿದ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ದಾಖಲೆ ತಕ್ಕೋಬೋದು. ನೀವು ಒಂದು ವೇಳೆ ನೀವು ಬನ್ನಿ, ನನ್ನಲ್ಲಿ ಏನ್ ದುಡ್ಡಿದೆ ನೀವು ತಗೊಂಡೋಗಿ ಎಲೆಕ್ಷನ್ ಮಾಡಿ. ಒಂದು ವೇಳೆ ನೀವು ಈ ಸವಾಲನ್ನು ಸ್ವೀಕರಿಸಿ ನನ್ನ ಸಾಲ ಏನಾದ್ರೆ ನೀವು ಕಟ್ಟಬೇಕು, ನನ್ನ ಸಾಲ ಏನಾದ್ರೆ ನೀವು ಕಟ್ಟಬೇಕು. ಮಾತನಾಡಬೇಕಾದ್ರೆ ಹಿರಿಯರು
ಸ್ವಲ್ಪ ಹಿಂದೆ ಮುಂದೆ ನೋಡಿ ಮಾತಾಡಬೇಕು. ನಾನು ಯಾವತ್ತೂ ಹೇರಬೇಕು ಮಾತಾಡಕ್ಕೆ ಹೋಗಲ್ಲ, ಗೌರವ ಅಷ್ಟೇ ಕೊಡ್ತೀನಿ. ನಾನು ಇವತ್ತು ಕೂಡ ಹೇಳ್ತೀನಿ, ನನಗೆ ತಂದೆ ಸಮಾನ, ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಳ್ಳೋದಿಲ್ಲ. ಆದರೆ ನೀವು ಕೊಟ್ಟಂತ ಉತ್ತರಕ್ಕೆ, ನೀವು ಕೊಟ್ಟಂತ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕಾಗುತ್ತೆ. ಆತ್ಮೀಯ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ಎರಡು ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಕುಮಾರಣ್ಣವರ ಅಧಿಕಾರವನ್ನು ಮೆಚ್ಚಿ, ಆಡಳಿತವನ್ನು ಮೆಚ್ಚಿ ಸುಮಾರು 532 ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ 185 ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. 32 ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ 7 ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಸುಮಾರು ಬಿಜೆಪಿ ಇರತಕ್ಕಂತ 106 ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಇರತಕ್ಕಂತ ಸಾಕಷ್ಟು ಪ್ರಮುಖರು ಪದಾಧಿಕಾರಿಗಳು ಕೊಟ್ಟು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಎಲ್ಲ ಸ್ವಾಮಿಯೇ, ಇವತ್ತು ನಿಮ್ದು ಇನ್ನೂ 3 ಸಲ ಕೊಡ್ರಿ, 3 ದಿವಸ. 5ನೇ ತಾರೀಕಿಗೆಲ್ಲ ಗಾಡಿ ತುಂಬಿಸಿ ಗಾಡಿ ತುಂಬಿಸಿ ಕೊನೆಗೆ ಲಾಕ್ ಮಾಡಿ ತಂದು ನಮ್ಗೆ ಕೊಡ್ತಾರೆ ಕೀಲಿ. 5ನೇ ತಾರೀಕು ಆದ ನಂತರ ನಿಮ್ಮ ಚಟುವಟಿಕೆ ನೋಡಿಕೊಂಡು ಎಲ್ಲರನ್ನ ಗಾಡಿಯಲ್ಲಿ ತುಂಬಿಸಿ ಕಳಿಸಿ 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 ಅವ್ರು ಲಾಕ್ ಚಾವಿ ಮಾಡಿಕೊಂಡು ಎಲ್ಲ ಕೂಡ ಹಿರಿಯರು ಬರ್ತಾರೆ. ಅವ್ರೆಲ್ಲರ ಗುರಿ ಒಂದೇ, ಕೊಪ್ಪಳದಲ್ಲಿ ಬದಲಾವಣೆ ಮಾಡಬೇಕು, ಸಿವಿ ಸಿಂಗ್ ಕೆಲಸಬೇಕು, ಕೊಪ್ಪಳ ಸ್ವಾಭ್ಯಾಸ ನಿಲ್ಲಬೇಕು, ಜೆಡಿಎಸ್ ಪಕ್ಷದ ಬಾವುಟ ಆರಿಸಬೇಕು. ಇವತ್ತು ಈ ರಾಜ್ಯದ ಸಾಲ ಮನ್ನಾ ಮಾಡಿರುವಂತ ಮುಖ್ಯಮಂತ್ರಿ ಯಾರಿದ್ರೆ ಅದು ನಮ್ಮ ಕುಮಾರಣ್ಣವರು. ಈ ರಾಜ್ಯದ ರೈತರ ಸಾಲ ಮನ್ನಾದ ಕೀರ್ತಿ ಕುಮಾರಣ್ಣವರದು. ಅದು ವಿಶೇಷವಾಗಿ ನಮ್ಮ ಕೊಪ್ಪಳ ತಾಲೂಕಲ್ಲಿ 8,357 ರೈತರ ಸಾಲ ಮನ್ನಾ ಮಾಡಂತವರು. ಇವತ್ತು ಯಾವ ಗ್ರಾಮಕ್ಕಲ್ಲಿ ಹೋಗಿ ನಮ್ಮನ್ನು ಕರೆದು ಸ್ವಾಮಿ ಸಾಲ ಮನ್ನಾ ಆಗಿದೆ ಕುಮಾರ ತೋರಿಸ್ತಾರೆ ಇವತ್ತು ಅಣ್ಣವರೇ? ಗ್ರಾಮಕ್ಕೆ ಹೋದ್ರೆ 10 ರೈತರು, 20 ರೈತರು, 50 ರೈತರು ಬಂದು ನಮ್ಮ ಕುಮಾರಣ್ಣ ಕುಮಾರ ಹೇಳ್ತಾರೆ. ಇಂಥ ಕುಮಾರಣ್ಣವರು ಇವತ್ತು ಮಹಿಳೆಯರ ಪರ, ಯುವಕರ ಪರ, ರೈತರ ಪರ, ರೈತರ ಮಕ್ಕಳ ಪರ ಅಭಿವೃದ್ಧಿ ಮಾಡಿದಂತ ಕೀರ್ತಿ ನಮ್ಮ ಕುಮಾರಣ್ಣವರು. ಆತ್ಮರೆ 2 ನಿಮಿಷ ಮಾತನಾಡ್ತೀನಿ. ನಮ್ಮ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗೋದು ಸತ್ಯ, ನಮ್ಮ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗೋದು ಸತ್ಯ. ನೀವು ಇವತ್ತು ಕೊಪ್ಪಳವನ್ನ ಕತ್ತಲಿಂದ ಪಾರ್ ಮಾಡಬೇಕಾದ್ರೆ ಆಕಾಶದಲ್ಲಿ ಚಂದ್ರ ಎಷ್ಟು ಮುಖ್ಯನೋ ಹಾಗೆ ನಿಮ್ಮ ಜೆಡಿಎಸ್ ಅಭ್ಯರ್ಥಿ ಚಂದ್ರಶೇಖರನ್ನ ಗೆಲ್ಲಿಸೋದು ಕೂಡ ಅಷ್ಟೇ ಮುಖ್ಯ, ನಾನೊಬ್ಬ ಜಾತ್ಯತೀತ ವ್ಯಕ್ತಿ, ನನಗೆ ಅಲ್ಪಸಂಖ್ಯಾತರು, ದಲಿತರು, ರೈತರು, ಎಲ್ಲ ಜಾತಿ ಧರ್ಮ ಮೀರಿ ನಾನು ಬೆಳೆದಂತವನು. ನಾನು ಯಾವುದೇ ಒಂದು ಭೇದ ಭಾವ ನಾನು ಮಾಡಿಲ್ಲ, ಇವತ್ತು ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ನನಗೆ ನೋಡಿ, ಜಾತ್ಯತೀತ ಒಬ್ಬ ನಾಯಕನಿಗೆ, ಜಾತ್ಯತೀತ ಒಬ್ಬನ ಮಗನಿಗೆ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಆಗ್ತಕ್ಕಂಥ ಅವಕಾಶ ಸಿಕ್ತು, ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಆಗ ಸಿಕ್ತು. ನನಗೆ ಕೇವಲ ಮನುಷ್ಯ ಧರ್ಮ, ಮನುಷ್ಯತ್ವ ಧರ್ಮ, ಅದು ಬಿಟ್ಟು ನನಗೆ ಇಲ್ಲಿ ಯಾವುದು ಇಲ್ಲ. ಇವತ್ತು ನನಗೆ ಆ ಭಗವಂತ ಇವತ್ತು ಇದು ನನಗೆ ಕಣ್ಣಿಗೆ ಕಾಣೋ ಶಕ್ತಿ ಇವತ್ತು ಕೆಲಸ ಮಾಡ್ತಾ ಇದೆ. 1 ನಿಮಿಷ ಹೇಳ್ಬಿಡ್ತೀನಿ. ನಾನು ಇದು ಹುಲಿಯಮ್ಮ ತಾಯಿ ಆಶೀರ್ವಾದ ಇದೆಯೋ, ಮರ್ದಾನಲ್ಲಿ ಇದರಿಗಾದ ಆಶೀರ್ವಾದ ಇದೆಯೋ, ಗೌಸಿದ್ದೇಶನ ಆಶೀರ್ವಾದ ಇದೆಯೋ, ನಿಮ್ಮೆಲ್ಲರ ಆಶೀರ್ವಾದ ಇದೆಯೋ ಗೊತ್ತಿಲ್ಲ. ಇದು ಇವತ್ತು ಕಣ್ಣಿಗೆ ಕಾಣೋ ಶಕ್ತಿ ಕೆಲಸ ಮಾಡ್ತಾ ಇದೆ, ಕಣ್ಣಿಗೆ ಕಾಣೋ ಶಕ್ತಿ ಕೆಲಸ ಮಾಡ್ತಾ ಇದೆ. ಇವತ್ತು ಚಂದ್ರಶೇಖರ್ ಅನ್ಯಾಯ ಒಂದ್ ಕಡೆಗೆ, ಒಬ್ಬ ಸಾಮಾನ್ಯ ಯುವಕರಿಗೆ, ಸಾಮಾನ್ಯ ನಿಮ್ಮ ಮಗನಿಗೆ 30 ವರ್ಷ 40 ವರ್ಷ ರಾಜಕೀಯ ಮಾಡ್ತಿರ್ತಿಲ್ಲ, ಅವರನ್ನ ಇವತ್ತು ಮನೆಗೆ ಕಳಿಸತಕ್ಕಂತ ಕೆಲಸ ಇವತ್ತು ಒಂದು ಶಕ್ತಿ ಮಾಡ್ತಾ ಇದೆ. ಆ ಶಕ್ತಿ ನೀವೇ, ಆ ಶಕ್ತಿ ನೀವೇ. ನನ್ನ ಜೊತೆಗೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಜೊತೆಗಿದ್ದಾರೆ. ಇನ್ನೊಂದು ನನ್ನ ಆತ್ಮೀಯ ಬೀಗರ ಅಂತ ಸುರೇಶ್ ಬೊಂಬಿಡಿ ಕೂಡ ನನಗೆ ಇವತ್ತು ನೋಡಿ ನನಗೆ ಒಬ್ಬನೇ ಮಗ, ನನಗೆ ಯಾರು ಇಲ್ಲ, ಹೆಣ್ಣಿಲ್ಲ, ಯಾವುದಿಲ್ಲ, ಒಂದೇ ಗಂಡು ಮಗ. ಅವನು ಇಲ್ಲಿ ಇರ್ತಕ್ಕಂತ ಅವಶ್ಯಕತೆ ಇರಲಿಲ್ಲ, ಅವನು ಬೇರೆ ಕಡೆ ಹೋದ್ರೆ ಎಲ್ಲೊಂದು ಕಡೆ ಬೆಂಗಳೂರು ಮಂಗಳೂರು ಮದುವೆ ಮಾಡ್ಕೊಂಡು ಬರುತ್ತೆ. ಆದ್ರೆ ನಿಮ್ಮೆಲ್ಲರ ಶಕ್ತಿ,
ಈ ಮಣ್ಣಿನ ಋಣ ತಿಂದಿದ್ದೀರಿ ಚಂದ್ರಶೇಖರ್ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಬಂದು ನಿಂತು ಮಾತಾಡೋ ಶಕ್ತಿ ಇದೆ ಆದರೆ ಭಗವಂತ ಚಂದ್ರಶೇಖರ್ ನಿನಗೆ ಒಬ್ಬರಿಂದ ಕೆಲಸ ಆಗಲ್ಲದು ನಿನಗೆ ಜೋಡಿ ಬೇಕೇ ಬೇಕು ಒಂದೇ ಕೈ ಪಲ್ಚ ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ ಎರಡು ಕೈಯಲ್ಲಿ ಚಪ್ಪಾಳೆ ತಟ್ಟೆ ಅಂತಕೊಂಡು ನನ್ನ ಆತ್ಮೀಯ ಬಿಗಂತ ಸುರೇಶ್ ಬೊಂಬಿಡೆ ಇವತ್ತು ನನಗೆ ಕೈ ಕೈ ಜೋಡಿಸಿ ಇವತ್ತು ನನ್ನ ಬೆಂಬಲ ಕಂಡುಕೊಂಡಿದ್ದಾರೆ ಇದು ಕೂಡ ಒಂದು ಒಂದು ಕಣ್ಣಿ ಕಾಣ್ತೀಯ ಶಕ್ತಿಯ ಒಂದು ಪವರ್ ಅಂತ ಹೇಳಕ್ಕೆ ಬರ್ತೀನಿ ಆತ್ಮರೇ ನನ್ನನ್ನ ನನ್ನನ್ನ ಒಂದೇ ಮತ್ತೆ ಹೇಳ್ತೀನಿ ನನಗೆ ಗೊತ್ತಿಲ್ಲದಂಗೆ ನಾನು ತಂದು ಸಮುದ್ರಕ್ಕೆ ಹಾಕಿದ್ರು ನಾನು ಎಲ್ಲೋ ಇದ್ದೆ ನಾನು ನಾನು ಎಲ್ಲೋ ನನ್ನ ಕುಟುಂಬ ಜೊತೆಗಿಟ್ಕೊಂಡು ನಾನು ಅಧಿಕಾರದಲ್ಲಿ ಮಾಡ್ಕೊಂಡು ಹೋಗ್ತಿದ್ದೆ ಆದರೆ ನನ್ನನ್ನ ತಂದು ನೀವು ಬಿಸಾಕಿದ್ರಿ ಬಿಸಾಕಿದ ಮೇಲೆ ಚಂದ್ರಶೇಖರನ್ನ ಏನ್ ಮಾಡಿದ್ರಿ ನೀವು ಏನ್ ಮಾಡಿದ್ರಿ ಚಂದ್ರಶೇಖರನ್ನ ಅವನನ್ನ ತುರುದು ತುರುದು ಸಾಯಿಸೋ ಪ್ರಯತ್ನ ಮಾಡಿದ್ರಿ ಒಂದು ನಿಮಿಷ ಹೇಳ್ತೀನಿ ನನಗೆ ನನಗೆ ಕೈ ಕಾಲು ಬಡ್ಕೊಂಡು 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 ನಾನು ಇಜಾರ್ ತರಬೇಕಾದ್ರೆ ನನಗೆ ಮತ್ತೆ 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 ತುಳಿತಾ ಬಂದ್ರೆ ನಿಮ್ಮೆಲ್ಲರ ಶಕ್ತಿಯಿಂದ ಗೌಸಿದ್ದೇಶ್ವರ ಶಕ್ತಿಯಿಂದ ನಾನು ಮರ್ದಾನಲ್ಲಿ ದರ್ಗಾದ ಶಕ್ತಿಯಿಂದ ನಾನು ಈಜಿ 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 ದಡಕ್ ಬರ್ತಾ ಇದ್ದೇನೆ ದಡಕ್ ಬರ್ತಾ ಇದ್ದೇನೆ ದಡ ಕೇವಲ ಕೇವಲ ನಿಮ್ಮ ಕೈ ಎಳ್ತುರಿದೆ ನೀವು ಕೈ ಕಟ್ಟಿ ಹೇಳುವೆ ನಿಮ್ಮ ಮನೆಯ ನಿಮ್ಮ ಮನೆಗೆ ಬರ್ತೀನಿ ದಯವಿಟ್ಟು ನನ್ನ ನಿಮ್ಮಲ್ಲಿ ಕೈ ಮೇಲೆ ಕೇಳ್ಕೊತೀನಿ ಕಾಲ ಮೇಲೆ ಕೇಳ್ಕೊತೀನಿ ಇದು ಕೇವಲ ಚಂದ್ರಶೇಖರ್ಗೋಸ್ಕರ ಅಲ್ಲ ಈ ಕೊಪ್ಪಳದ ಬದಲಾವಣೆಗೋಸ್ಕರ ಕೊಪ್ಪಳದ ಸ್ವಾಭಿಮಾನಕ್ಕೋಸ್ಕರ 30 ವರ್ಷಗಳ ಬಂಧನದಿಂದ ಬಿಡುಗಡೆ ಮಾಡೋಕ್ಕೋಸ್ಕರ ನೀವು ಮಾಡಲೇಬೇಕು ಮಾಡಲೇಬೇಕು ನಿಮ್ಮ ಮಗನಿಗೆ ಕೈ ಹಿಡಿದು ಹೇಳಲೇಬೇಕು ನಿಮ್ಮ ಮಗನಿಗೆ ಕೈ ಹಿಡಿದು ಹೇಳಲೇಬೇಕು If you like this video, bega like, comment, share, and subscribe to YoYo TV Kannadavannu subscribe.